ಹಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘ ತಾಲೂಕಿನಲ್ಲಿ ಉತ್ತಮ ವಹಿವಾಟು ನಡೆಸಿ ಹೆಚ್ಚು ಲಾಭ ಗಳಿಸುತ್ತಿದೆ ಎಂದು ಮನ್ಮೂಲ್ ಮಾಜಿ ನಿರ್ದೇಶಕ ಹಾಗೂ ಹಣ್ಣೂರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಎಸಿ ಸತೀಶ್ ಅವರು ತಿಳಿಸಿದರು. ಮದ್ದೂರು ತಾಲೂಕು ಹಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ 2021-22 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಪ್ರತಿ ವರ್ಷವೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಉತ್ತಮ ಸಂಘವೆಂದು ಗುರುತಿಸಿಕೊಂಡಿದೆ ಎಂದರು. ಸಂಘದಲ್ಲಿ ಸುಮಾರು 936 ಸದಸ್ಯರನ್ನು ಹೊಂದಿದ್ದು, ಸಂಘವು 2021-22 ಸಾಲಿನಲ್ಲಿ 18,46,000 ಹೆಚ್ಚು ನಿವ್ವಳ ಲಾಭ ಗಳಿಸಿದೆ. ಸಂಘದ ಸದಸ್ಯರಿಗೆ ಒಜಿಐ ಗುಂಪು ವಿಮೆ, ಮರಣ ಪರಿಹಾರ ನಿಧಿ, ರಾಸುಗಳಿಗೆ ವಿಮೆ ಸಂಘದಿಂದಲೇ ಮಾಡಿಸಲಾಗುತ್ತಿದೆ. ಮರಣ ಹೊಂದಿದ ರಾಸುಗಳಿಗೆ ವಿಮಾ ಕಂಪನಿಯಿಂದ ಪರಿಹಾರ, ಮರಣ ಹೊಂದಿದ ಸದಸ್ಯರಿಗೆ ತಲಾ 5,000 ರು ಪರಿಹಾರವನ್ನು ನೀಡಲಾಗಿದೆ ಎಂದರು. ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ರೈತರ ಹಸು ಸಾಕಾಣಿಕೆಗಾಗಿ ಸಾಕಷ್ಟು ಮ್ಯಾಟ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಆದರೆ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ಇಂತಹ ದೊಡ್ಡ ಸಂಘಕ್ಕೆ ಕೇವಲ 10 ಮ್ಯಾಟ್ಗಳನ್ನು ಮಾತ್ರ ವಿತರಣೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸದಸ್ಯರು ಪ್ರಶ್ನಿಸಿ ರೈತರಿಗೆ ಅಗತ್ಯವಿರುವ ಮ್ಯಾಟ್ಗಳ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಕಳೆದ ವರ್ಷ ಸಂಘಕ್ಕೆ ಹೆಚ್ಚು ಹಸುವಿನ ಹಾಲು ಪೂರೈಕೆ ಮಾಡಿದ ಜೆ ಪ್ರಸನ್ನ, ನಾಗರತ್ನಮ್ಮ, ಎಎಸ್ ದೊರೆಸ್ವಾಮಿ ಹಾಗೂ ಹೆಚ್ಚು ವಿಮೆ ಹಾಲು ಪೂರೈಕೆ ಮಾಡಿದ ಎಟಿ ಸಿದ್ದರಾಮೇಗೌಡ, ಸರೋಜಮ್ಮ, ಸುಜಾತ ಅವರಿಗೆ ನಗದು ಬಹುಮಾನ ವಿತರಣೆ ಮಾಡಲಾಯಿತು. ಇದೇ ವೇಳೆ ಸಂಘದ ಉಪಾಧ್ಯಕ್ಷೆ ಜ್ಯೋತಿ, ನಿರ್ದೇಶಕರುಗಳಾದ ರೇವಣ್ಣ, ಜೈರಾಮು, ಯೋಗೇಶ್, ಚಂದ್ರು, ನಾಗರಾಜು, ಕೃಷ್ಣ, ಕೆಬಿ ಶಿಲ್ಪ, ಗೌರಮ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಶೆಟ್ಟಿ, ಹಾಲು ಪರೀಕ್ಷಕರಾದ ಎನ್ ಜೈರಾಮು, ಸಿಬ್ಬಂದಿಗಳಾದ ಎಂಎನ್ ಪ್ರತಾಪ್ ಗೌಡ, ಕೆ ಸುನೀಲ್, ಮನೋಹರ್, ರವಿ, ರಾಮಚಂದ್ರು ಸೇರಿದಂತೆ ಇತರರಿದ್ದರು. ಸಬ್ಸಿಡಿ ರೇಟಲ್ಲಿ ತೊಗೊಂಡ್ರೆ 15,000 ರೂಪಾಯಿ ಆಗುತ್ತೆ. ನಾವು ನಮ್ಮ ಡೈರೆಕ್ಟ್ ಬೋರೆವರ ಜೊತೆ ಮಾತಾಡಿದ್ದೀವಿ, ಅವರೆಲ್ಲ ಪಿ ಎಚ್ ಸಿ ಮುಗಿದ ಸರೀಶ, ನಾನು ಗಟ್ಟಿ ಕಾಸು ಕೊಡ್ತೀನಿ ಅಂತ ಹೇಳೋಣ. ತಂದರೆ ಒಳ್ಳೆ ಗುಣಮಟ್ಟದ ಟೆಸ್ಟಿಂಗ್, ಒಳ್ಳೆ ಗುಣಮಟ್ಟ ಇರ್ತದೆ ಟೆಸ್ಟಿಂಗು, ಅಲ್ಲೇ ರೇಟು.